ಪ್ರತಿಯೊಬ್ಬರಿಗೂ ನಮ್ಮ ತ್ರಿವೇಣಿ ಸಂಘದ ನಮ್ಮ ನಾಟಕ ಮಾಡುವ ಎಲ್ಲ ನಾಟಕಕಾರರ ಪರವಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಪಾತ್ರ ಪರಿಚಯ. ಟಿವಿ ಆಂಕರ್ ಶ್ರೀಕಾಂತ್ ಬಾಬು ಅವರು. ಶ್ರೀ ಶ್ರೀಕಾಂತ್ ಬಾಬು ಟಿವಿ ಆಂಕರ್. ಪೊಲೀಸ್ ಪಾತ್ರದಲ್ಲಿ ವೆಂಕಣ್ಣ ವಿವೇಕ್ ಪ್ರಸಾದ್. ಪಳಗಿಯಪ್ಪನ ಪಾತ್ರದಲ್ಲಿ ಯದುನಂದನ್. ಮಿನಿಸ್ಟರ್ ಟಿ ಎ ಸೌಮ್ಯ. ನಾಂಪಲ್ಲಿ ಮಂಜುನಾಥ ರಾವ್ ಡಾಕ್ಟರ್ ರಾಮಮೂರ್ತಿ. ಮಂಗಳೂರಿಯನ್ ಶ್ರೇಯಸ್ ಶ್ರೀಕರ್. ಟಿವಿ ರಿಪೋರ್ಟರ್ ನಂದಿನಿ ಪ್ರಸಾದ್. ರುಕು ತಾಯಿ ಪಾತ್ರ ಕಾಮಾಕ್ಷಿ ಕಾಮು ಚೈತ್ರಾಶೋಕ್. ಕರ್ನಲ್ ಭೀಮರಾವ್ ಶ್ರೀ ಸಂಜೀವ್ ಕುಲಕರ್ಣಿ. ಮತ್ತೆ ಪುರೋಹಿತರ ಪಾತ್ರ ಅವರು ನಿಜ ಜೀವನದಲ್ಲೂ ಸಹರ್ಷ ಸೇಮ್ ಇದೆ. ಅವ್ರಿಗೇನು ಬೇಕಾಗಿಲ್ಲ, ಅವ್ರ ಮೇಕಪ್ ಸ್ಟ್ರೈಟ್ ಹಾಗೆ ಸ್ಟ್ರೈಟ್ ಮನೆಯಿಂದ ಪೂಜೆ ಮಾಡಿ ಕರ್ಕೊಂಡು ಬಂದ್ಬಿಟ್ಟು ಅವ್ರನ್ನ. ಶ್ರೀ ಉಮೇಶ್ ಲೋಯಿಸ್. ದಮ್ಮು ಪಾತ್ರದಲ್ಲಿ ಉಷಾ ಪ್ರಸನ್ನಕುಮಾರ್. ಮತ್ತೆ ನವನೀತಂ ಪಾತ್ರದಲ್ಲಿ ನವನೀತಂ. ಇನ್ಸ್ಪೆಕ್ಟರ್ ಮಿಸ್ಟರ್ ರಮೇಶ್ ಮಂಡಿಕಾಯಕರ್. ವ್ಯವಸ್ಥಾಪಕರ ಪಾತ್ರದಲ್ಲಿ ಡಾಕ್ಟರ್ ಜಯರಾಮುಡುಪ. ಆ ಎಂಟನೇ ಮನೆ ರಂಗಣ್ಣ ವಿವೇಕ್ ಬೆಳಗೋಡು. ನಮಗೆ ಇದಕ್ಕೆ ಮ್ಯೂಸಿಕ್ ಒದಗಿಸಿದವರು ಪವನ್ ಕುಮಾರ್. ಕುಡುಕರ ಪಾತ್ರದಲ್ಲಿ ನಮ್ಮ ಅಧ್ಯಕ್ಷರು ಕುಡುಕರಾದ ದತ್ತ ಕುಮಾರ್. ಒಂದು ವಿಷಯ, ಇವರು ದಿಸ್ ಯು ನೋ ಹಿ ಹ್ಯಾಸ್ ಡನ್ ದಿ ಫಸ್ಟ್ ಆಫ್ ಆಲ್. ಇವ್ರು ಕೇಳಿದಂಗೆ ಇವರೇ ಬರ್ದಿರೋದು, ಇವರು ಇವ್ರ ಮಗ ಸೇರ್ಕೊಂಡು ಬರ್ದಿರೋ ನಾಟಕ ಇದು. ಇದನ್ನ ಕೇವಲ ಮೂರೇ ವಾರದಲ್ಲಿ ಇಷ್ಟು ಜನದನ್ನ ಸೇರಿಸಿ ಎಲ್ಲೆಲ್ಲಿಂದ ಸೇರಿಸಿ ಪ್ರಾಕ್ಟೀಸ್ ಮಾಡಿಸಿ ಇವತ್ತು ನಿಮ್ಮ ಮುಂದೆ ಅದನ್ನ ಹಾಜರುಪಡಿಸಿದ್ದಾರೆ. ಇದಕ್ಕೆ ವಿ ಹ್ಯಾವ್ ಟು ಥ್ಯಾಂಕ್ ಯು ವೆರಿ ವೆರಿ ಮಚ್. ಇಸ್ ಎ ವೆರಿ ಎಂಥೂಸಿಯಾಸ್ಟಿಕ್ ಪರ್ಸನ್. ವಿ ರಿಯಲಿ ಅಪ್ರಿಷಿಯೇಟ್ ದಟ್ ತ್ರಿವೇಣಿ ಪರವಾಗಿ. ಒಂದು ಮಾತಾಡಬೇಕು ನಾನು. ಇವರ ಪರಿಚಯ ನನಗೆ ಲಾಸ್ಟ್ ಇಯರ್ ಎಲೆಕ್ಷನಲ್ಲಿ, ಆವಾಗ ಒಂದು ಸತಿ ಬಂದು ಕೇಳಿದ್ರು, ರಮೇಶ್ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಸಹಾಯ ಬೇಕಾಗಿತ್ತು ಸರ್. ನೀವು ಅಷ್ಟು ಮಾತ್ರ ಕೇಳ್ತಾ ಇದ್ದೀರಲ್ಲ, ನಿಮಗೆ ನಾವು ಸಹಾಯ ಮಾಡೋದ್ರಲ್ಲಿ ಏನು ದೊಡ್ಡದಲ್ಲ ಸರ್, ನಿಮ್ಗೆ ಮಾಡ್ತೀವಿ. ನಾನು ಅಂದ್ಕೊಂಡೆ ಎಲ್ಲರೂ ಕೇಳ್ದಂಗೆ ಕೇಳ್ತಾರೆ ಅಂತ. ಇವರು ಅಂತ ಅಂದ್ಕೊಂಡ್ರೆ ಆಸಾಮಿ ಎಷ್ಟು ಎನರ್ಜಿ ಇದೆ ಇವರಿಗೆ, ಎಷ್ಟು ಎಷ್ಟು ಶಕ್ತಿ ಎನರ್ಜಿ. ಅದ್ರ ಜೊತೆಗೆ ಒಳ್ಳೆ ಹೈ ಕ್ಲಾಸ್ ಪ್ರೊಫೆಷನಲ್ ಆಕ್ಟರ್ ಇವರು. ಅದು ಇವರಿಗೆ ಎದುರಿಕೆ ಭಾಳ ಭಾಳ ಚೆನ್ನಾಗಿ ನಡೆಸ್ತಾರೆ. ನಮ್ಮನ್ನೆಲ್ಲ ಕೂಡಿಸಿ ಅವ್ರು ಹೇಳ್ದಂಗೆ, ಉಮೇಶ್ ಅವ್ರು ಹೇಳ್ದಂಗೆ ಯಾವುದಕ್ಕೂ ಕೇರ್ ಮಾಡಲ್ಲ. ಬೆಳಗ್ಗೆ ಅದು ರಾತ್ರಿ ಸಾಯಂಕಾಲ ಐ ತಿಂಕ್ ಇಸ್ ಓನ್ಲಿ ಥಿಂಕಿಂಗ್ ಅಬೌಟ್ ದಿಸ್. ಅಂಡ್ ಅಫ್ಕೋರ್ಸ್ ಇದು ಆಲ್ಸೋ ಐ ತಿಂಗ್ ಎ ಜಾಬ್ ದಟ್ ಡಸನ್ ಮೀನ್ ದಟ್ ಈಸ್ ನೆಗ್ಲೆಕ್ಟಿಂಗ್ ದಟ್. ಸೊ ನನಗೆ ಸ್ಪೆಷಲಿ ಆಕ್ಟಿಂಗು ಬರಲ್ಲ, ಬದಲಾಗೇನು ಬರಲ್ಲ ನನಗೆ. ನನಗೆ ಇಂಥ ಒಂದು ಯಾವ ಎಲ್ಲ ಏನು ಗೊತ್ತಿಲ್ಲ, ಅವನ ಹತ್ರ ಬರೀ ನಾನು ಅಷ್ಟೇ ಅವ್ನಿಗೆ ಹೇಳ್ಕೊಂಬಂದು ಈ ವೀರಪ್ಪ ಅಂತ ಒಂದು ಮಾಡಿಸಿ ಇದು ಯಾವ ಪಾತ್ರ ಕೊಟ್ಟಿ ಎಲ್ಲ ಮಾಡಿಸಿದಾರಲ್ಲ ಇವರಿಗೆ ಯಾವ ಥರ ಅದು ಆ ಬಹುಮಾನ ಯಾರು ಕೊಡ್ಬೇಕು ಹೆಂಗೆ ಕೊಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ನೀವೆಲ್ಲ ಒಂದು ಸಹಕಾರ ಪ್ರೋತ್ಸಾಹನೇ ನನಗೆ ಎನರ್ಜಿ ಅಂತ ನಾನು ಹೇಳಬೇಕು. ಈ ಒಂದು ಬಹಳ ಶಾರ್ಟ್ ಪೀರಿಯಡ್ನಲ್ಲಿ ಆ್ಯಕ್ಚುಲಿ ಈ ಒಂದು ನಾಟಕಕ್ಕೆ ಮೇನ್ ಹುಮ್ಮಸ್ ಯಾರು ಅಂದರೆ ಶ್ರೀ ಉಮೇಶ್ ವಿಶ್ವ ಅಜೋಯಿಸ್ ಅವರು ಅಂತ ಹೇಳಬೇಕು. ಯಾಕೆಂದರೆ ಅವರು ಈ ನಾಟಕ ಕೊಡಬೇಕಾಗಿತ್ತು, ಅವರೊಂದು ನಾಟಕ ಬಟ್ ಅವ್ರಿಗೇನು ಅಂದರೆ ಫಾರಿನ್ ಟ್ರಿಪ್ಸ್ ಭಾಳ, ನಾವೆಲ್ಲ ರೆಸ್ಟೋರೆಂಟ್ಗೆ ಹೋಗಿ ಬಂದಂಗೆ ಅವ್ರು ಫಾರಿನ್ಗೆ ಹೋಗಿ ಬರ್ತಾ ಇರ್ತಾರೆ. ಸೊ ಆ ಥರ ಅವರು ಲಾಸ್ಟ್ ವೀಕ್ನಲ್ಲಿ ನನಗೆ ಒಂದು 6 weeks ಏನೋ ಬೇಕಪ್ಪ ಮನೆಗೆ ಬಂಟು ಅಂತಂದರು. ಆವಾಗ ಇದೊಂದು 10 minutes ನಾನೊಂದು ಸ್ಕಿಪ್ಪಿಗೆ ಬರ್ದಿದ್ದಿದ್ದೆ ಆ್ಯಕ್ಚುಲಿ. ಅದನ್ನು 16
ನಿಮ್ಮುಂದೆ ಪ್ರಸ್ತುತಪಡಿಸಿದೆ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಪಾಪ ಇವಾಗ ಬಾಬುರು ಮತ್ತೆ ನಂದಿನಿ ಪ್ರಸಾದ್ ಮತ್ತೆ ಜಯರಾಮ್ ಉಡುಪ ಅವರು ಫೋನ್ನಲ್ಲೇ ಒಂದು ದಿವಸನೂ ಇಲ್ಲಿಗೆ ಬರಲ್ಲ. ಫೋನ್ನಲ್ಲೇ ಪಾಪ ಅವರು ರಾತ್ರಿ 9 ಅಂದ್ರೆ 9:10 ಅಂದ್ರೆ ಲಾಗಿನ್ ಆಗಿ ಅವರು ಪಾಪ ಪ್ರಾಕ್ಟೀಸ್ ಮಾಡಿಕೊಂಡ್ರು. ಬೇರೆ ಎಲ್ಲರೂ ಇವಾಗ ಇನ್ಫ್ಯಾಕ್ಟ್ ಚೈತ್ರ ಶೀ ಲಿವ್ಸ್ ಇನ್ ಸಿಕಾಕಸ್ ಪಾಪ ರಾತ್ರಿ 12 ಗಂಟೆ ನನಗೆ ಬೇಜಾರಾಗ್ತಾ ಇತ್ತು. ಇನ್ ಸ್ಪೈಟ್ ಆಫ್ ದಟ್ ಒಂದು ಸತಿನೂ ಬೇಜಾರು ಮಾಡಿಕೊಂಡ್ರೆ ರಾತ್ರಿ ಒಂದು ಹೆಣ್ಣು ಹುಡುಗಿ ಆ ಟೈಮಲ್ಲಿ 12 ಗಂಟೆಗೆ ಹೋಗಿ ಅವ್ರ ಮೇಲೆ ಬಿಡಬೇಕು ಅಂದ್ರೆ ಎಷ್ಟು ನನಗೆ ನೋವಾಗ್ತಿತ್ತು. ಬಟ್ ಅವ್ರ ಮಗದಲ್ಲಿ ಒಂದು ದಿವಸ ಯಾವಾಗ ಶಿ ವಾಸ್ ಸ್ಮೈಲಿಂಗ್ ಐ ರಿಯಲಿ ಅಪ್ರಿಷಿಯೇಟ್. ಆ್ಯಂಡ್ ಪ್ರತಿಯೊಬ್ಬರೂ ಇದರಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇದರಲ್ಲಿ ಏನು ಅಂದ್ರೆ ನಾನು ನಾಟಕ ನಂದು 10% 90% ಇವ್ರದ್ದು. ಯಾಕೆಂದ್ರೆ ನಮಗೆ ನಾಟಕಕ್ಕೋಸ್ಕರ ಒಂದು ಮನೆ, ಒಂದ್ ದಿವಸ ಉಷಾ ಪ್ರಸನ್ನ ಕುಮಾರ್ ಅವರ ಮನೆಯಲ್ಲಿ, ಒಂದ್ ದಿವಸ ಉಮೇಶ್ ವೈಸರ ಮನೆಯಲ್ಲಿ, ಒಂದ್ ದಿವಸ ಸಂಜೀವ್ ಕುಲಕರ್ಣಿ ಅವರ ಮನೆಯಲ್ಲಿ, ಮತ್ತೆ ಮೋಸ್ಟ್ ಆಫ್ ದ ಡೇಸ್ ರೋಹಿಣಿ